ವೀಕ್ಷಕರೇ, ಇದು ಸುದ್ದಿಯ ಸಿಂಹಾಸನ. ನಮ್ಮ ಹಾಸನ್ ಟಿವಿ ನ್ಯೂಸ್, ನಾನು ನಂದಿನಿ. ಈಗ ಮುಖ್ಯಾಂಶಗಳು. ವೈದ್ಯಾಧಿಕಾರಿ ಶಿವಸ್ವಾಮಿಯಿಂದ ಡೆಂಗ್ಯು ಜಾಗೃತಿ. ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಮಾಡುವ ದಿನವಾಗಿ ಆಚರಣೆಗೆ ಕರೆ. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ. ವಿವಿಧ ಸಂಘಟನೆಗಳಿಂದ ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ. ಡೆಂಗ್ಯೂ ಜ್ವರ ಹೆಚ್ಚಾಗುತ್ತಿರುವುದರಿಂದ ಕಡಿಮೆ ಮಾಡಲು ವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಮಾಡುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಹಾಸನ ಜಿಲ್ಲಾ ಆರೋಗ್ಯ ಅಧಿಕಾರಿ ಶಿವಸ್ವಾಮಿ ತಿಳಿಸಿದರು. ನಗರದ ಪೆನ್ಷನ್ ಮೊಹಲ್ಲಕ್ಕೆ ತೆರಳಿ ಅಲ್ಲಿನ ಜನರಿಗೆ ಸೊಳ್ಳೆಯಿಂದ ಉತ್ಪತ್ತಿಯಾಗುವ ಡೆಂಗ್ಯೂ ಜ್ವರದ ಬಗ್ಗೆ ಎಚ್ಚರದಿಂದ ಇರಲು ಜಾಗೃತಿ ಮೂಡಿಸುವ ಸಲುವಾಗಿ ಕರಪತ್ರ ಪ್ರದರ್ಶಿಸಿ ನಂತರ ಮಾತನಾಡಿದರು. ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕಡಿಮೆ ಮಾಡಲು ವಾರಕ್ಕೊಮ್ಮೆ ನಾಶ ಮಾಡುವ ದಿನ ಇಂದು ಶುಕ್ರವಾರದಂದು ಆಚರಿಸುತ್ತಿದ್ದೇವೆ. ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಸಾಕಾಗ್ತಿಲ್ಲ. ಈ ಕಾಯಿಲೆ ಬಂದ ಮೇಲೆ ಸಾವು ನೋವುಗಳು ಕೂಡ ಸಂಭವಿಸಬಹುದು. ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಎಚ್ಚರಿಕೆಯಿಂದ ರೋಗ ಹರಡದಂತೆ ನೋಡಿಕೊಳ್ಬೇಕು. ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದ್ದು, ಫುಟ್ಪಾತ್ಗಳು ಹೆಚ್ಚಾಗಿದ್ದು ಎಳನೀರನ್ನ ಕೊಚ್ಚಿ ಎಲ್ಲೆಂದರಲ್ಲಿ ಎಸೆಯಲಾಗ್ತಿದೆ. ಇನ್ನು ಹಳ್ಳಿಗಳಲ್ಲಿ ಕೊಬ್ಬರಿ ಹೊಡೆದು ಅದರ ಚಿಪ್ಪುಗಳನ್ನ ತಿಂಗಳುಗಟ್ಟಲೆ ಅಲ್ಲೇ ಬಿಟ್ಟಿರ್ತಾರೆ. ಹೊಡೆದು ಹೋದ ಮಡಿಕೆ, ಪ್ಲಾಸ್ಟಿಕ್, ಟೈರ್ ಸೇರಿದಂತೆ ಇತರೆ ಸಾಮಗ್ರಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಮತ್ತು ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ ಅಂತ ಎಚ್ಚರಿಸಿದ್ರು. ಡೆಂಗ್ಯೂ ಜ್ವರ ಜಾಸ್ತಿ ಆಗಿರೋದ್ರಿಂದ ನಾವು ಈ ಡೆಂಗ್ಯೂ ಜ್ವರನ ಕಡಿಮೆ ಮಾಡೋದಕ್ಕೋಸ್ಕರ ವಾರಕ್ಕೊಂದಿನ ಪ್ರತಿ ಶುಕ್ರವಾರ ಈ ಸೊಳ್ಳೆ ಉತ್ಪತ್ತಿ ತಾಣವನ್ನು ನಾಶ ಮಾಡುವ ದಿನ ಅಂತ ಹೇಳಿ ಪ್ರತಿ ಶುಕ್ರವಾರ ಆಚರಿಸಬೇಕು. ಇಲ್ಲಿ ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಅಂದ್ರೆ ಹಳೆ ಟೈರ್ಗಳು, ಪ್ಲಾಸ್ಟಿಕ್ ಲೋಟಗಳು ನಾವು ಎಲ್ಲಿ ಹೋಟೆಲ್ ಮುಂದೆ ಅಲ್ಲಿ ಇಲ್ಲಿ ಕುಡಿದು ಬಿಸಾಕ್ತೀವಲ್ಲ ಅಲ್ಲಿ ಚಿಪ್ ಸಹಕರಿಸಿ ಅವ್ರ ಮನೆ ಮತ್ತು ಅವ್ರ ಮನೆ ಸುತ್ತಮುತ್ತ ಒಂದು ಉತ್ತಮ ಪರಿಸರವನ್ನು ಇಟ್ಕೊಳ್ಳೋದ್ರಿಂದ ಈ ರೋಗ ಕಡಿಮೆ ಮಾಡ್ಬೋದು. ಈಗ ನಾವು ನೋಡ್ತಾ ಇದ್ದೀವಿ ಹಲವಾರು ಸಾವು ನೋವುಗಳು ಆಗಿದೆ. ಇನ್ನು ಮುಂದೆ ಇದೇ ಥರ ಬಿಟ್ಟರೆ ಏನು ನಮ್ಮ ಕೋವಿಡ್ಡು ಇತ್ತು ಆ ಥರ ಆಗ ಒಂದು ಪರಿಸ್ಥಿತಿ ಇದೆ. ಆದ್ದರಿಂದ ನೀವೆಲ್ಲರೂ ಹೆಚ್ಚಿಗೆ ಗಮನ ಹರಿಸಿ ಈ ಥರ ನೀರು ಸಂಗ್ರಹ ಆಗ್ತಕ್ಕಂಥ ತಾಣಗಳನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕಿದ್ದೀನಿ. ನಗರಸಭೆ ಸದಸ್ಯರಾದ ರಫೀಕ್ ಮಾತನಾಡಿ, ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಡಿಎಚ್ಒ ಅಧಿಕಾರಿಗಳು ಹಾಗೂ ಅವರ ತಂಡವು ಪೆನ್ಷನ್ ಮೊಹಲ್ಲಾ ಭಾಗಕ್ಕೆ ಬಂದಿದ್ದು ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಜಾಗೃತಿ ಮೂಡಿಸಲು ಆಗಮಿಸಿದ್ದು ನಾವುಗಳೆಲ್ಲ ಸಹಕಾರ ಇದ್ದೇ ಇರುತ್ತೆ. ನಮ್ಮ ಉತ್ತಮ ಆರೋಗ್ಯಕ್ಕಾಗಿ ಆರೋಗ್ಯ ಇಲಾಖೆಯಿಂದ ಅಧಿಕಾರಿಗಳು ಆಗಮಿಸಿದ್ದು ಜನರು ಕೂಡ ಇದಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದ್ರು. ಈಗಾಗಲೇ ಡೆಂಗ್ಯೂ ಪ್ರಕರಣ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಹೇಳಿದ್ರು. ಆರೋಗ್ಯ ಇಲಾಖೆಯಿಂದ ಬಂದಿರೋ ಡಿ ಎಚ್ ಎಸ್ ಸಾಹೇಬರು ಹಾಗೂ ಅವ್ರ ಟೀಮು ನಮ್ಮ ಈ ಸ್ಲಮ್ ಏರಿಯಾನ ಒಂದು ಅವೇರ್ನೆಸ್ ಮುಟ್ಸೋಕ್ಕಂತ ಬಂದಿದ್ದಾರೆ. ಅದಕ್ಕೆ ನಾವುಗಳು ಸಹ ಸಹಕರಿಸಬೇಕು ಅಂತ, ನಮ್ಮ ಕಡೆಯೂ ಸಪೋರ್ಟ್ ಇರುತ್ತೆ ಹಾಗೂ ಸಾವಿರಾರು ಜನಗಳಲ್ಲೂ ಸಹ ಇದಕ್ಕೆ ಸಹಕರಿಸಬೇಕು. ಯಾಕಂದರೆ ಇದು ನಮ್ಮೊಳ್ಳೇದಕ್ಕೆ ಬಂದಿದ್ದಾರೆ. ಡ್ಯಾಂಗು ಅಂದರೆ ಸಖತ್ತು ಅರಳಿಬಿಟ್ಟಿದೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ತಪ್ಪಿಸಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ, ನಾವು ಸಹ ಅದಕ್ಕೆ ಕೈ ಜೋಡಿಸ್ತೇವೆ. ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಅಂಗವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷವಾಕ್ಯದೊಂದಿಗೆ ಹಾಸನದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಅರಿವು ಮೂಡಿಸುವ ಜಾಥವನ್ನು ನಡೆಸಿದರು. ನಗರದ ಸಾಲ್ಗಾಮಿ ರಸ್ತೆ ಬಳಿ ಇರುವ ಜಿಲ್ಲಾ ಕ್ರೀಡಾಂಗಣದ ಬಳಿಯಿಂದ ಹೊರಟ ರಸ್ತೆ ಸುರಕ್ಷತಾ ಜಾಗೃತಿ ಜಾಥವು ಹೊಸ್ಲೈನ್ ರಸ್ತೆ ಮೂಲಕ ಪೆನ್ಷನ್ ಮೊಹಲ್ಲಾ ಪೊಲೀಸ್ ಠಾಣೆ ಎದುರು ಕೆಲ ಸಮಯ ಇದ್ದು ಅರಿವು ಮೂಡಿಸಿದರು. ಇದೇ ವೇಳೆ ಪೊಲೀಸ್ ಅಧಿಕಾರಿಗಳಿಗೆ ಸ್ವಾಗತಿಸಿ ನಂತರ ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯ ಶಾಂತಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿದರು. ರಸ್ತೆ ಸುರಕ್ಷತಾ ಜಾಗೃತಿ ಜಾಥದ ಮೂಲಕ ಹೆಲ್ಮೆಟ್ ಧರಿಸದೆ ಅದೆಷ್ಟೋ ಬೈಕ್ ಚಾಲಕರು ತಮ್ಮ ಪ್ರಾಣವನ್ನೇ ಕೊಡುತ್ತಿದ್ದಾರೆ. ಯುವಕರು ಮತ್ತು ಯುವತಿಯರು ತಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತದೆ ಅಂತ ಹೆಲ್ಮೆಟ್ ಧರಿಸುವುದಿಲ್ಲ. ಜಾಗೃತಿಗಾಗಿ ಇಂತಹ ಜಾಥವಿನ ಕರ್ನಾಟಕದ 18 ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಸುರಕ್ಷಿತರಾಗಿ ದ್ವಿಚಕ್ರ ವಾಹನ ಚಲಾಯಿಸಿದ್ರು, ಹಿಂದಿನಿಂದ ಮತ್ತು ಮುಂದೆ ವ್ಯಕ್ತಿಗಳು ಯಾವ ರೀತಿ ವಾಹನದಲ್ಲಿ ಬರ್ತಾರೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು. ನಮ್ಮ ಜೀವ ಉಳಿಬೇಕಾದ್ರೆ ಹೆಲ್ಮೆಟ್ ಧರಿಸಲೇಬೇಕು. ಅರ್ಧ ಹೆಲ್ಮೆಟ್ ಧರಿಸಿದ್ರೆ ಅರ್ಧ ಸುರಕ್ಷತೆ ಮಾತ್ರ ಆಗುತ್ತೆ ಅಂತ ಕಿವಿಮಾತನ್ನ ಹೇಳಿದ್ರು.
ಪೂರ್ಣ ಹೆಲ್ಮೆಟ್ ಧರಿಸಿ ಪ್ರಾಣವನ್ನ ಉಳಿಸಿಕೊಳ್ಳಿ. ಯುವಕರು, ಕಾಲೇಜು ವಿದ್ಯಾರ್ಥಿಗಳು ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮಾಡಬಾರದು. ಯಾರು ಕೂಡ ತಮ್ಮ ಹೇರ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡದೆ ಮನೆಯಲ್ಲಿ ಕಾಯುತ್ತಿರುವ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಯೋಚಿಸಿ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಬೇಕು ಅಂತ ಸಲಹೆ ನೀಡಿದ್ರು. ನಾವು ಶಾಂತಕುಮಾರ್ ಅಂತ, ನಮ್ ಸ್ಮಾರ್ಟ್ ವೆಲ್ ಒಂದು ಆರ್ಗನೈಸೇಷನ್ ಕಡೆಯಿಂದ ಇದು ಒಂದು ಆಯೋಜನೆ ನಾವು ಇಟ್ಕೊಂಡಿರೋದು. ಇಟ್ಕೊಂಡಿರೋ ಕಾರಣ ಉದ್ದೇಶ ಏನಂತಂದ್ರೆ, ಒಂದ್ 2-3 ತಿಂಗಳ ಹಿಂದೆ ನಮ್ಮ ಆಫೀಸ್ ಅಲ್ಲಿ ಒಂದು ಹುಡುಗರು, ಚಿಕ್ಕ ಮಕ್ಕಳು, ಕಾಲೇಜ್ ಹೋಗೋ ಮಕ್ಕಳು ಸ್ಕೂಟಿಯಲ್ಲಿ ಹೋಗ್ಬೇಕಾದ್ರೆ ಬೈಕ್ ಮೇಲಿಂದ ಒಂಚೂರು ಯಾರೋ ವಿಲಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಕೂದ್ಬಿಟ್ಟಿದ್ರು. ಅವ್ರಿಗೆ ಹೆಲ್ಮೆಟ್ ನ ಧರಿಸಿರ್ಲಿಲ್ಲ, ಆ ಕಾರಣಕ್ಕಾಗಿ ಅವ್ರಿಗೆ ತಲೆಗೆ ಏಟ್ ಆಗಿತ್ತು ಯಾಗಿತ್ತು. ಸೊ ಹಾಗಾಗಿ ಇವತ್ ಪ್ರತಿಯೊಬ್ಬ ಯುವಕರು ಬೈಕ್ ಓಡಿಸ್ತಾರೆ, ಬಟ್ ಗಿಂತ ಅವ್ರು ಹೆಲ್ಮೆಟ್ ನ ಧರಿಸಂಗಿಲ್ಲ. ಎಲ್ಲೋ ಜಾಗದಲ್ಲ ಹೇರ್ ಸ್ಟೈಲ್ ಕಡಿಮೆ ಇದು ಆಗ್ಬಿಡುತ್ತೆ, ನನ್ಗೆ ಹೇರ್ ಸ್ಟೈಲ್ ಕೆಟ್ಟೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಧರಿಸೋದಿಲ್ಲ. ಆ ಕಾರಣಕ್ಕೆ ಇದೊಂದು ಆಯೋಜನೆ ನಾವು ಇಟ್ಕೊಂಡೇ ನಾವು ಆರ್ಗನೈಸೇಷನ್ ಕಡೆಯಿಂದ ಇವತ್ ಇದು ಪೂರಾ ಭಾರತದಲ್ಲಿ ಈ ಪ್ರೋಗ್ರಾಮ್ ನ ನಾವು ನಡೆಸ್ತಾ ಇದೀವಿ. ಇವತ್ ಆಲ್ರೆಡಿ ನಮ್ ಕರ್ನಾಟಕದಲ್ಲಿ 2 ಡಿಸ್ಟಿಕ್ಟಲ್ಲಿ ಇದು 3ನೇ ಡಿಸ್ಟಿಕ್ಟಲ್ಲಿ ನಾವು ನಡೆಸ್ತಾ ಇರೋದು. ಸೊ ನಾವು ಪ್ರತಿಯೊಬ್ಬರಿಗೆ ಒಂದೇ ಮೆಸೇಜ್ ಕೊಡ್ತೀವಿ, ಯುವಕರಿಗೆ, ಅಕ್ಕದರಿಗೆ, ಅಮ್ಮದರಿಗೆ, ತಂದೆದರಿಗೆ ಅಥವಾ ಯಾರೇ ಅಂಕಲ್ ಅಂಟಿದರಿಗೆ, ಪ್ರತಿಯೊಬ್ಬರು ಹೆಲ್ಮೆಟ್ ನ ಧರಿಸಿ ನಿಮ್ಮ ಪ್ರಾಣನ ಉಳಿಸಿ ಅಂತ ನಾವು ಹೇಳೋಕೆ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಆರ್ಗನೈಸೇಷನ್ ಮುಖಾಂತರ, ನಮ್ಮ ಎಲ್ಲಾ ಸ್ಟೂಡೆಂಟ್ಸ್ ಮುಖಾಂತರ ನಾವು ಹೇಳ್ಕೊತಾ ಇದ್ದೀವಿ, ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ, ಯಾವುದೇ ಹೆಲ್ಮೆಟ್ ಇಲ್ಲದೆ ಓಡಾಡಬೇಡಿ ವಾಹನ ಮೇಲೆ. ನಾವು ಸುರಕ್ಷಿತವಾಗಿ ನಮ್ಮ ರೋಡಿನ ಮೇಲೆ ಹೋಗ್ತಿರ್ಬೋದು, ಬಟ್ ಮುಂದಿನ ಬರುವಂತ ವ್ಯಕ್ತಿ ಹೇಗ್ ಬರ್ತಾನೆ ಹೇಳಕ್ ಆಗಿಲ್ಲ. ನಮ್ ಜೀವ ಉಳಿಬೇಕಾದ್ರೆ ಹೆಲ್ಮೆಟ್ ನ ಧರಿಸಲೇಬೇಕು. ಅರ್ಧ ಹೆಲ್ಮೆಟ್ ಉಳಿಸಿದ್ರೆ ನಮ್ಮ ಅರ್ಧ ಸುರಕ್ಷತೆ ಮಾತ್ರ ಆಗಿರ್ತೀವಿ. ಪೂರಾ ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ ಅಂತ ಹೇಳ್ತೀವಿ. ಹೆಲ್ಮೆಟ್ ಪ್ರತಿಯೊಬ್ಬ ಧರಿಸಬೇಕು. ಅಂಡ್ ಸ್ಪೆಷಲಿ ನಾನು ಯುವಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಕಾಲೇಜ್ ಮಕ್ಕಳಿಗೆ ಹೇಳಕ್, ಕಾಲೇಜ್ ಸ್ಟೂಡೆಂಟ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವು ಕೂಡ ಕಾಲೇಜ್ ಹೋಗುವಂತ ಪ್ರತಿಯೊಬ್ಬ ಸ್ಟೂಡೆಂಟ್ ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಹೆಲ್ಮೆಟ್ ನ ಧರಿಸ್ಕೊಂಡೇ ಹೋಗಿ. ವಿದೌಟ್ ಹೆಲ್ಮೆಟ್ ಯಾರು ಹೋಗ್ಬೇಡಿ. ಇವತ್ ನೀವು ಹೇರ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡ್ತಿರೋ, ನಾಳೆ ನಿಮ್ ಪ್ರಾಣನೇ ಹೋಗ್ಬಿಡುತ್ತೆ. ನಿಮ್ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಮಕ್ಕಳ ಮನೆಗೆ ಬರ್ತಾರಂತ ಹೇಳ್ಬಿಟ್ಟು. ಸೊ ಪ್ಲೀಸ್, ಎಲ್ರಿಗೂ ರಿಕ್ವೆಸ್ಟ್ ಇದೆ, ಪ್ರತಿಯೊಬ್ಬರಿಗೆ, ಭಾರತೀಯರಿರುವಂತ ಪ್ರತಿಯೊಬ್ಬ ಜನತೆಗೆ ನನ್ನ ರಿಕ್ವೆಸ್ಟ್ ಇದೆ, ಪ್ರತಿಯೊಬ್ಬ ಹೆಲ್ಮೆಟ್ ನ ಧರಿಸಿ ಅಂತ ಹೇಳ್ತಾ. ಸೊ ನಾನು ಧನ್ಯವಾದ ಹೇಳ್ತೀನಿ. ನಮ್ಮ ಸ್ಮಾರ್ಟ್ ವೆಲ್ ಆರ್ಗನೈಸೇಷನ್ ಮುಖಾಂತರ ಇದನ್ನ ಆಯೋಜನೆ ಮಾಡಿರೋದು. ಇವತ್ತು ನಾವು ಹಾಸನ್ ಡಿಸ್ಟಿಕ್ ಅಲ್ಲಿ. ನಮ್ಮ ಹೆಸರು ಶಾಂತಕುಮಾರ್ ಅಂತ. ಏನ್ ಇವ್ರು ನಮ್ದು ಮಮತಾ ಮೇಡಮ್ ಅಂತ ಹಾಸನ್ದಿಂದ ಇದಾರೆ, ಚೈತ್ರಾ ಮೇಡಮ್ ಅಂತ ಹೇಳಿ ನಮ್ಮ ಆಫೀಸ್ ಅಲ್ಲಿ ಇರ್ತಾರೆ, ನಿಮ್ ದಿಲೀಪ್ ಸರ್ ಅಂತಿದ್ದಾರೆ, ಸುಕನ್ಯಾ ಮೇಡಮ್ ಇದಾರೆ, ರೋಹಿತ್ ಸರ್ ಅಂತಿದ್ದಾರೆ, ಅಂಡ್ ಎಸ್ಪೆಷಲಿ ನಮ್ ಸರ್ ಕೂಡ ಇಲ್ಲಿಗೆ ಬಂದಿದ್ದಾರೆ ನಮ್ಮನ್ನ ಸಪೋರ್ಟ್ ಮಾಡೋಕೆ. ನಾವಿದೇ ಮೆಸೇಜ್ ಅಲ್ಲಿ ಇವತ್ ಇಲ್ಲಿಗೆ ಇದು ಸ್ಟಾಪ್ ಆಗಂಗಿಲ್ಲ. ನಾವು ಕರ್ನಾಟಕದಲ್ಲಿ 18 ಡಿಸ್ಟಿಕ್ ಅಲ್ಲಿ ಈ ಪ್ರೋಗ್ರಾಮ್ ನ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ವಿಷನ್ ತಗೊಂಡಿದ್ದೀವಿ. ಅಂಡ್ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ನ ಮಾಡುವಂತ ಉದ್ದೇಶ ನಾವು ಇಟ್ಕೊಂಡಿದ್ದೀವಿ, ಒಂದು ಮಾತು ತೋರಿಸ್ತೀವಿ. ಇದೇ ವೇಳೆ ಮಮತಾ, ಚೈತ್ರಾ, ದಿಲೀಪ್, ಸುಕನ್ಯಾ, ರೋಹಿತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನದ ಡೈರಿ ವೃತ್ತದ ಬಳಿ ಇರುವ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಭಾನುವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್, ಕೃಷಿ ವಿಶ್ವವಿದ್ಯಾಲಯ, ಜೈವಿಕ ಇಂಧನ ಉದ್ಯಾನವನ ಹಾಸನ, ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಸದಸ್ಯರು ಹಾಗೂ ಭಾವಿ ಅಧ್ಯಕ್ಷರಾದ ಐಜೆ ರಮೇಶ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಚ್ಛತೆಗೆ ಮತ್ತು ಹೆಚ್ಚೆಚ್ಚು ಗಿಡಗಳನ್ನು ನೆಡುವುದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಯಾವಾಗಲೂ ಸಹಕಾರ ಕೊಡುತ್ತೆ. ಈಗಾಗಲೇ ನೆಡಲಾಗಿರುವ ಗಿಡಗಳನ್ನು ಪೋಷಿಸುವ ಜೊತೆಗೆ ಇದರಿಂದ ಆಗುವ ಉಪಯೋಗವನ್ನು ತಿಳಿದುಕೊಳ್ಳಬೇಕು. ಗಿಡಗಳಲ್ಲೂ ಕೂಡ ಶ್ರೀಮಂತ ಗಿಡಗಳು, ಬಡವರ ಗಿಡಗಳು, ಪರಿಸರದ ಗಿಡಗಳು ಎಂಬುವ ಬಗೆಗಳಿದ್ದರೂ ಮುಖ್ಯವಾಗಿ ಪರಿಸರದ ಗಿಡಗಳ ಬಗ್ಗೆ ಹೆಚ್ಚು ಗಮನವಹಿಸಬೇಕು. ಬೀಟೆ, ಹೊನ್ನೆ, ತೇಗ ಇವುಗಳು ನಮ್ಮ ಗಿಡಗಳಲ್ಲ, ಆದರೂ ಪರಿಸರಕ್ಕೆ ಒಳ್ಳೆಯದು ಅಂತ ಹೇಳಿದರು. ನೇರಳೆ ಗಿಡಗಳು, ಹೊಂಗೆ ಗಿಡಗಳು, ಹಣ್ಣುಗಳನ್ನ ಬಿಡುವ ಗಿಡಗಳು ಉತ್ತಮ ಪರಿಸರ ನಿರ್ಮಾಣ ಮಾಡಲು ಸೂಕ್ತವಾದ ಗಿಡಗಳಾಗಿವೆ. ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ. ಪರಿಸರವನ್ನ ಉತ್ತಮವಾಗಿ ಇಟ್ಟುಕೊಳ್ಳುವುದರಿಂದ ನಾವುಗಳೆಲ್ಲ ಜೀವನವನ್ನ ಆರೋಗ್ಯಕರವಾಗಿ ಆನಂದವಾಗಿ ಇರಬಹುದು ಅಂತ ಕಿವಿಮಾತು ಹೇಳಿದರು. ಶುಭ ಸೂಚನೆಗಳನ್ನ ಮುಂದೆ ಎಲ್ಲರೂ ಕೂಡ ಕಾಣ್ತಕ್ಕಂಥದ್ದಕ್ಕೆ ಇದಕ್ಕೆ ಲಯನ್ಸ್ ಸಂಸ್ಥೆ ಸಂಪೂರ್ಣವಾಗಿ ಸಹಕಾರ ಕೊಡೋದು ಸ್ವಚ್ಛತೆಗೆ ಮತ್ತೆ ಸ್ಥಳೀಯವಾಗಿ ಗಿಡಗಳನ್ನ ಹೆಚ್ಚು ಹೆಚ್ಚು ಬೆಳೆಸಕ್ಕೆ ಮತ್ತೆ ನೆಟ್ಟಂತ ಗಿಡಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಕ್ಕೆ ಗಿಡ ಮತ್ತು ಮರಗಳಿಂದ ಆಗ್ತಕ್ಕಂಥ ಉಪಯೋಗಗಳನ್ನ ತಿಳಿಸ್ತಕ್ಕಂಥದ್ದು. ಈ ಗಿಡಗಳಲ್ಲೂ ಕೂಡ ಶ್ರೀಮಂತರ ಗಿಡಗಳು, ಬಡವರ ಗಿಡಗಳು, ಪರಿಸರದ ಗಿಡಗಳು ಇದಾವೆ. ಈ ಮುಖ್ಯವಾಗಿರ್ತಕ್ಕಂಥವು ಪರಿಸರ ಗಿಡಗಳು. ಬೀಟೆ, ಬನ್ನೆ, ತ್ಯಾಗ ನಮ್ಮ ಗಿಡಗಳಲ್ಲ, ಆದರೂ ಪರಿಸರಕ್ಕೊಳ್ಳೆವು. ಆದರೆ ನೇರಳೆ ಗಿಡಗಳು, ಹೊಂಗೆ ಗಿಡಗಳು, ಒಟ್ಟಿಗೆ ಹಣ್ಣನ್ನ ಫಲಾನ ಬಿಡತಕ್ಕಂಥ ಗಿಡಗಳು ಪರಿಸರಕ್ಕೆ ಸೂಚಕವಾಗಿರ್ತಕ್ಕಂಥವು. ಈ ಗಿಡಗಳನ್ನ ಯಾರೂ ಕೂಡ ಕಳಿಯೋದಿಲ್ಲ. ಆಗ ಪಕ್ಷಿಗಳು ಬರ್ತವೆ, ಪ್ರಾಣಿಗಳು ಬರ್ತವೆ, ಮರಗಿಡಗಳು ಹೆಚ್ಚೆಚ್ಚು ಉಳಿತವೆ. ಅದರಿಂದ ನಾವು ಪರಿಸರಕ್ಕೆ ಅನುಕೂಲವಾಗ್ತಕ್ಕಂಥ ಗಿಡಗಳನ್ನ ನೆಟ್ಟು ಬೆಳೆಸಬೇಕು. ಲಯನ್ಸ್ ಸಂಸ್ಥೆಯ ಉದ್ದೇಶ ಇಷ್ಟೇ, ಗಿಡಗಳನ್ನ ನೆಡಬೇಕು, ಪರಿಸರನ ಉಳಿಸಬೇಕು, ಮತ್ತೆ ಜೊತೆಗೆ ಪರಿಸರ ಒಂದುಳಿಯೋದ್ರಿಂದ ನಾವೆಲ್ಲರೂ ಕೂಡ ಜೀವನದಲ್ಲಿ ಬಹಳ ಆನಂದವಾಗಿರ್ತಕ್ಕಂಥದ್ದು. ಇವತ್ತು ರಾಜಸ್ಥಾನ ಮತ್ತೆ ಡೆಲ್ಲಿ ಬಿಹಾರ್ಗಳಲ್ಲಿ ಬಿಸಿಲು 50, 51, 52 ಹೋಗಿ ಸುಮಾರು 2,000 ಜನ ಸತ್ತೋದ್ರು ಆ ಜಿಲ್ಲೆಗಳಲ್ಲಿ.
ಪರಿಸರ ಕಾಪಾಡುವ ವಿವಿಧ ರೀತಿಯ ಗಿಡಗಳನ್ನು ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ನೆಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಬಿವಿಪಿ ಪ್ರಾಂತ ಕಾರ್ಯದರ್ಶಿ ಪ್ರವೀಣ್, ಸಂಘಟನಾ ಕಾರ್ಯದರ್ಶಿ ಬಸವೀಶ ಕೋರಿ, ಪ್ರೊಫೆಸರ್ ವೀರಭದ್ರಪ್ಪ, ಮಡಿನೂರು ಕೃಷಿ ಕೇಂದ್ರದ ಗಿರೀಶ್, ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ಕೆ ನಾಗೇಶ್, ಎಬಿವಿಪಿ ಪ್ರಾಂತ ಉಪಾಧ್ಯಕ್ಷ ಅಜಯ್ಕುಮಾರ್, ತಾಲೂಕು ಸಂಚಾಲಕರಾದ ಲೇಪಾಕ್ಷ್ ಇತರರು ಉಪಸ್ಥಿತರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೋನ್ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೋನ್ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಪೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನ ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಯೋಗ ದೇಹ ಹಾಗೂ ಮನಸ್ಸಿನ ನಡುವೆ ಸಮತೋಲನ ಕಾಯ್ದುಕೊಂಡು ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗಿದೆ ಎಂದು ಹಾಸನದಲ್ಲಿ ಸಾಹಿತಿ ಸುಶೀಲ ಸೋಮಶೇಖರ್ ಹೇಳಿದರು. ಹಾಸನ ಜಿಲ್ಲಾ ಯೋಗ ಸಂಸ್ಥೆ ವತಿಯಿಂದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಕುರುಹಿನಾ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಇಂದು ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಯೋಗಾಸನಗಳ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಡೀ ಪ್ರಪಂಚವೇ ಭಾರತ ದೇಶದ ಮೂಲದ ಯೋಗವನ್ನು ಅನುಸರಿಸುತ್ತಿದೆ, ಜೊತೆಗೆ ಅಳವಡಿಸಿಕೊಂಡಿದೆ. ಇದೊಂದು ಹೆಮ್ಮೆಯ ವಿಚಾರ. ಅದರಂತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಆರೋಗ್ಯ ರಕ್ಷಣೆ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಬೇಕು ಅಂತ ಸಲಹೆ ನೀಡಿದರು. ಎಲ್ಲಾ ವಯಸ್ಸಿನವರು ದಿನನಿತ್ಯ ಯೋಗ ಅಳವಡಿಸಿಕೊಂಡಲ್ಲಿ ದೈಹಿಕ ಮಾನಸಿಕ ಆರೋಗ್ಯ ರಕ್ಷಣೆ ಸಾಧ್ಯ ಅಂತ ತಿಳಿಸಿದ್ರು. ಇಂಚಂದರೆ ಪರಸ್ಪರ ಕುಟಿಸು, ಅನುಸರಿಸು ಅಂತ. ಹಾಗಾದ್ರೆ ಕೂಸೋದು, ಅನುಸರಿಸೋದು, ಹೊಂದಾಣಿಕೆಯನ್ನು ಮಾಡೋದು ಅಂದ್ರೆ ಯಾವುದು? ದೇಹ ಮತ್ತು ಮನಸ್ಸು, ಈ ಎರಡನ್ನೂ ಕೂಡ ಒಂದು ಮುಗಿಸೋದು ಎಂಬ ಅರ್ಥದಲ್ಲಿ ಹೊಂದಿರುವಂತಹ. ಇದೇ ವೇಳೆ ಜಿಲ್ಲಾ ಕುರುಹಿನ ಶೆಟ್ಟಿ ಸಂಘದ ಅಧ್ಯಕ್ಷ ಕೆಎಚ್ ನಾರಾಯಣ ಶೆಟ್ಟಿ, ನಗರಸಭೆ ಸದಸ್ಯ ಚಂದ್ರೇಗೌಡ, ಜಿಲ್ಲಾ ಪಂಜ ಕುಸ್ತಿ ಅಧ್ಯಕ್ಷ ಗಿರಿಗೌಡ, ಜಿಲ್ಲಾ ಯೋಗ ಸಂಸ್ಥೆ ಅಧ್ಯಕ್ಷ ಡಿ ಗಿಡ್ಡೇಗೌಡ, ಅಮೇಚೂರು ಬಾಡಿ ಬಿಲ್ಡರ್ ಸಂಸ್ಥೆಯ ನಿರಂಜನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ಹಲವಾರು ದಿನಗಳಿಂದ ಹಾಸನದ ಜಿಲ್ಲಾದ್ಯಂತ ಸತತವಾಗಿ ಮಳೆ ಸುರಿಯುತ್ತಿದ್ದು ಒಂದು ಕಡೆ ರೈತರಿಗೆ ಸಂತಸ ತಂದರೆ ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೆ, ಕೆಲಸ ಮಾಡುವವರಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದೆ. ಮಳೆಯು ಒಂದೇ ಬಾರಿ ಬಾರದೆ ಬಿಟ್ಟು ಬಿಟ್ಟು ಆಗಾಗ್ಗೆ ಮಳೆಯೂ ಅಬ್ಬರಿಸುತ್ತಿದೆ. ಕಳೆದ 4-5 ದಿನಗಳಿಂದ ಮಳೆಯು ಸತತವಾಗಿ ಬರ್ತಿದೆ. ಮಳೆಯಿಂದ ರಸ್ತೆ ಮೇಲೆ ಇರುವ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಂಡು ಬರ್ತಿದೆ. ರಸ್ತೆ ಬದಿ ವ್ಯಾಪಾರಸ್ಥರು ಕೊಡೆಯ ಆಸರೆ ಪಡೆದರೆ ಇನ್ನು ಕೆಲವರು ಪ್ಲಾಸ್ಟಿಕ್ ಹಾಸಿ ರಕ್ಷಣೆ ಪಡೆದು ವ್ಯಾಪಾರ ಮಾಡುತ್ತಿರುವುದು ಕಾಣಿಸಿದೆ. ವಾಹನದಲ್ಲಿ ಶಾಲಾ ಮಕ್ಕಳು ಹೋಗುವುದರಿಂದ ಅನೇಕರಿಗೆ ಸಮಸ್ಯೆ ಆಗಲಿಲ್ಲ. ಆದರೆ ನಡೆದುಕೊಂಡು ಹೋಗುವುದು ಕೊಡೆಯ ಮೂಲಕ ಸಾಗಿದ್ರು. ತಗ್ಗು ಪ್ರದೇಶದಲ್ಲಿ ವಾಸ ಮಾಡುವ ಜನರು ಮಳೆಯಿಂದ ಸಮಸ್ಯೆ ಎದುರಿಸಬೇಕಾಯಿತು. ಇನ್ನು ಕೆರೆ ಕಟ್ಟಿಯು ಕೆಲ ಕಡೆ ತುಂಬಿದ್ರೆ ಇನ್ನೂ ಅನೇಕ ಕಡೆ ತುಂಬಬೇಕಾಗಿದೆ. ಹಾಸನದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸೀಬರ್ ಜ್ಯೋತ್ ಪ್ರಕಾಶನದಿಂದ ಪ್ರಕಟಿತವಾದ ಹರೀಶ್ ಕಟ್ಟೆ ಬೆಳಗುಳಿಯವರ 3 ಪುಸ್ತಕಗಳ ಬಿಡುಗಡೆ ಸಮಾರಂಭವನ್ನು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಉದ್ಘಾಟಿಸಿ ಮಾತನಾಡಿ, ಲೇಖಕರು ಉತ್ತಮವಾದ ಕೃತಿಗಳನ್ನು ರಚಿಸಿದ್ದು ಪ್ರಸ್ತುತ
ಜನಮಾನಸದ ಬಗೆಯನ್ನ ತಮ್ಮ ಬರವಣಿಗೆಯಲ್ಲಿ ಅನಾವರಣಗೊಳಿಸಿದ್ದಾರೆ. ಪತ್ರಕರ್ತರು ಕೂಡ ಒಂದು ಬಗೆಯಲ್ಲಿ ಸಾಹಿತಿಗಳ, ಯಾವುದೇ ಕಾರ್ಯಕ್ರಮವಾದರೂ ಅದನ್ನ ಓದುಗರ ಬಳಿ ತಲುಪಿಸುವ ಕಾರ್ಯ ಮಾಡ್ತಿದ್ದು ಅದನ್ನ ಅವಸರದ ಸಾಹಿತ್ಯ ಅನ್ಬಹುದು. ಹಲವಾರು ಮಹನೀಯರು ಪತ್ರಕರ್ತರಾಗಿದ್ದು ಸಾಹಿತ್ಯ ರಚನೆಯಲ್ಲಿ ರಚಿಸಿದ್ದಾರೆ. ಹರೀಶ್ ಕಟ್ಟೆ ಬೆಳಗುಳಿ ಅವರು ನಿರಂತರವಾಗಿ ಅಂಕಣಗಳನ್ನ ಬರೆಯುತ್ತಿದ್ದಾರೆ. ಅದನ್ನ ಅವರು ಪ್ರಸ್ತುತ ಜಗತ್ತಿನ ಬಗ್ಗೆ ವಿಭಿನ್ನ ದೃಷ್ಟಿಕೋನ ಇಟ್ಕೊಂಡು ಅಧ್ಯಯನ ಮಾಡಿ ಬರವಣಿಗೆಯನ್ನ ಸಮರ್ಥವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ ಅಂತ ತಿಳಿಸಿದ್ರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಾಧಿಕಾರಿ ಶಿವಸ್ವಾಮಿಯಿಂದ ಡೆಂಗ್ಯೂ ಜಾಗೃತಿ. ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಮಾಡುವ ದಿನವಾಗಿ ಆಚರಣೆಗೆ ಕರೆ. ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ. ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ. ವಿವಿಧ ಸಂಘಟನೆಗಳಿಂದ ಹಾಸನದ ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ.